ಅಭಿವೃದ್ಧಿ ಕೆಲಸ ಮಾಡ್ತೀವಿ, ಈ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮ್ನಲ್ಲಿ ಮನೆ ಮನೆ ಮುಂದೆ ಬಂದು ವೋಟ್ ಕೇಳಿ ಗೆಲ್ಸಿ ಅಂತ ಕೇಳೋ ರಾಜಕೀಯ ನಾಯಕರುಗಳು ಗೆದ್ಮೇಲೆ ಹೇಳ ಹೆಸರಿಲ್ಲದೆ ಜನಮನ ದನಿಯನ್ನೂ ಆಲಿಸಲು ಪುರುಸೋತಿಲ್ಲದೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ಕಾಣೆಯಾಗಿ ಹೋಗಿರೋದನ್ನ ನಾವು ನೋಡಿದ್ದೀವಿ. ಇಂಥ ನಾಯಕರುಗಳ ನಡುವೆ ನಮ್ಮ ಸಮಾಜದ ಅಭಿವೃದ್ಧಿ ಕನಸೇ ಎಂದು ಜನ ಕೈಚೆಲ್ಲಿ ಕೂತಿರುವಾಗ ಅಂದಿಗೂ ಇಂದಿಗೂ ಎಂದೆಂದಿಗೂ ನಾನೆಂದು ನಿಮ್ಮವನೇ ಎಂದು ಜನಸೇವೆ ಮಾಡುವ ನಾಯಕರುಗಳು ಎಲ್ಲಿ ಅಂತ ಹುಡುಕ್ತಿರುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ವಾರ್ಡ್ ನಂಬರ್ 120 ಈ ನಾಯಕರು. ಹೌದು, ಗಾಂಧಿನಗರ ಎಂಎಲ್ಎ ಧೀಮಂತ ನಾಯಕ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಕಾಮಗಾರಿಗಳು ವಿರಾಮವಿಲ್ಲದೆ ನಿರಂತರವಾಗಿ ತ್ವರಿತಗತಿಯಲ್ಲಿ ನಡೆಯುತ್ತಿರುವುದನ್ನು ನೋಡಿದರೆ ನಿಜಕ್ಕೂ ಇವರೇ ನಮ್ಮ ನಾಯಕರು ಎನ್ನಲು ಹೆಮ್ಮೆ ಎನಿಸುತ್ತದೆ. 2020 ಆಗಸ್ಟ್ನಲ್ಲಿ ನಡೆಯಬೇಕಾದ ಬಿಬಿಎಂಪಿ ಕೌನ್ಸಿಲರ್ ಎಲೆಕ್ಷನ್ ಕೊರೋನಾ ಹಾವಳಿಯಿಂದ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಹೀಗಿರುವಾಗ ಅವಧಿ ಮುಗಿದು ಮನೆಯಲ್ಲಿರುವ ಮಾಜಿ ಕೌನ್ಸಿಲರ್ಗಳು ನಮಗೂ ನಮ್ಮ ವಾರ್ಡ್ಗೂ ಸಂಬಂಧವಿಲ್ಲವೆಂದು ತಮ್ಮ ಪಾಡಿಗೆ ತಾವು ಇರೋದು ಸಾಮಾನ್ಯವಾಗಿದೆ. ಆದರೆ ವಾರ್ಡ್ ನಂಬರ್ 120 ಮಾಜಿ ಕೌನ್ಸಿಲರ್ ಶ್ರೀಯುತ ಡಿ ಪ್ರಮೋದ್ ಅವರು ಮಾತ್ರ ಇದಕ್ಕೆ ಅಪವಾದವೆಂಬಂತೆ ತಮ್ಮ ವಾರ್ಡ್ನ ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಸತತವಾಗಿ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆಯೇ ಇಂದು ಪಾರ್ಕ್ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡುವುದರ ಮೂಲಕ ದಿನೇಶ್ ಗುಂಡೂರಾವ್ ಅವರ ಮಾರ್ಗದರ್ಶನದಲ್ಲಿ ಚಾಲನೆಯನ್ನ ನೀಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಮೇಶ್ ಅವರು ಸಹ ಸ್ವಯಂ ಪ್ರೇರಿತರಾಗಿ ಅಭಿವೃದ್ಧಿಯ ಕಾಮಗಾರಿ ಕೆಲಸಗಳಲ್ಲಿ ಕೈಜೋಡಿಸಿ ತಮ್ಮ ನಿರಂತರ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಮಾಜಿ ಕೌನ್ಸಿಲರ್ ಡಿ ಪ್ರಮೋದ್ ಅವರು ವಾರ್ಡ್ ನಂಬರ್ 120 ಜನಮಾನಸದಲ್ಲಿ ತಮ್ಮ ಸತತ ಜನಪರ ಕಾಳಜಿ ಕೆಲಸಗಳಿಂದಾಗಿ ಮಾಜಿಯಾಗದೆ ಇಂದಿಗೂ ಹಾಲಿ ನಾಯಕರಂತೆ ಜನರ ಪ್ರೀತಿ ವಿಶ್ವಾಸ ಗಳಿಸುತ್ತಾ ಸಮಾಜಾಭಿವೃದ್ಧಿ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಒಟ್ಟಿನಲ್ಲಿ ಇಂದು ವಾರ್ಡ್ ನಂಬರ್ 120 ಶ್ರೀಯುತ ದಿನೇಶ್ ಗುಂಡೂರಾವ್, ಡಿ ಪ್ರಮೋದ್, ಉಮೇಶ್ ಹೀಗೆ ತನ್ನ ವಿಶೇಷ ನಾಯಕರುಗಳ ಸೇವೆಗಳಿಂದ ಎಲ್ಲರ ಚಿತ್ತ ತನ್ನತ್ತ ಸೆಳೆಯುವಂತೆ ಮಾದರಿಯ ವಾರ್ಡ್ ಆಗಿ ಕಂಗೊಳಿಸುತ್ತಿದೆ.